हलो फ्रेंड्स वेलकम टू माय चैनल फ्रेंड्स ना निम पल्लवी फ्रेंड्स ना नम स्किन फेयर मार्कोबेकंत मार्केटली एष्टोंतर फेयरनेस क्रीम सिगुत्तल्वा आ एल्ला क्रीम अन्नु उपयोगिस्ता इर्तीवि अदरिंद नम स्किन गे ओळ्ळेदागोदक्किंत अदु तुंबा डैमेज माड्ता इरुत्ते अदरिंदागि सिगुवंत रिसल्ट नमगे पर्मनेंट आगि उळ्कोळ्ळोदिल्ल अदक्के इवत्तु नानु तुंबा एफेक्टिव आगिरोदु यावदे साइड एफेक्ट इल्लदे यावदे रिसल्ट आद्रूनु तुंबा लांग लास्टिंग इरुवंत ओम रेमेडी अन्नु इवत्तु नानु निमगे ತೋರಿಸ್ತಾ ಇದ್ದೀನಿ ಈ ಫೇರ್ನೆಸ್ ಪ್ಯಾಕನ್ನು ಮಾಡೋದಕ್ಕೆ ನಿಮಗೆ ಒಂದು ಟೊಮ್ಯಾಟೊ ಬೇಕಾಗತ್ತೆ ಯಾಕಪ್ಪ ಅಂದರೆ ಟೊಮ್ಯಾಟೊದಲ್ಲಿರುವಂತಹ ಪಲ್ಪನ್ನು ನಾವು ಇವತ್ತು ಉಪಯೋಗಿಸ್ಬೇಕಾಗಿದೆ ಸೊ ಏನು ಮಾಡ್ತೀನಿ ಅಂದರೆ ಒಂದು ಟೊಮ್ಯಾಟೊವನ್ನು ತೊಗೊಂಡು ಅದನ್ನು ಈಗ ಹೇಗೆ ತೋರಿಸ್ತಿದ್ದೀನಲ್ಲ ಆ ಥರ ಅರ್ಧಕ್ಕೆ ಕಟ್ ಮಾಡ್ಕೊಳ್ತೀನಿ ಇಲ್ಲಿ ನಾನು ಒಬ್ಳಿಗೆ ಫೇರ್ನೆಸ್ ಪ್ಯಾಕ್ ಮಾಡ್ತಿರೋದ್ರಿಂದ ನಂಗೆ ಅರ್ಧ ಟೊಮ್ಯಾಟೊ ಸಾಕಾಗುತ್ತೆ ಅದಕ್ಕೆ ಅರ್ಧ ಉಪಯೋಗಿಸ್ತಾ ಇದ್ದೀನಿ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ ಈಗ ನಮ್ಮ ಮನೆಗಳಲ್ಲಿ ತುರಿಯೋದಕ್ಕೆ ಗ್ರೇಟರ್ ಅಥವಾ ತುರಿಯೋ ಮಣೆ ಬರುತ್ತಲ್ವಾ ಸೊ ಅದನ್ನು ತೊಗೊಳ್ಳಿ ಈ ಥರ ಒಂದು ಬೌಲನ್ನು ಇಟ್ಕೊಂಡು ಆ ತುರಿಯೋ ಮಣೆ ಸಹಾಯದಿಂದ ನೀವು ಟೊಮ್ಯಾಟೊ ಪಲ್ಪನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೊಬೇಕು ಈ ರೀತಿಯಾಗಿ ತುರ್ಕೊಳ್ಳಿ ಫ್ರೆಂಡ್ಸ್ ನೀವು ಅನ್ಕೊಂತಿರಬಹುದಲ್ವಾ ಈ ಟೊಮ್ಯಾಟೊ ಹೇಗೆ ನಮ್ಮ ಸ್ಕಿನ್ನನ್ನು ಫೇರ್ ಮಾಡುತ್ತೆ ಅಂತ ಹೌದು ಫ್ರೆಂಡ್ಸ್ ಟೊಮ್ಯಾಟೊದಲ್ಲಿ ತುಂಬ ಆ್ಯಂಟಿ ಆಕ್ಸಿಡೆಂಟ್ ಮತ್ತು ಬ್ಲೀಚಿಂಗ್ ಪ್ರಾಪರ್ಟೀಸ್ ಇರೋದ್ರಿಂದ ಅದು ನಮ್ಮ ಸ್ಕಿನ್ನಲ್ಲಿ ಸೂರ್ಯನ ಕಿರಣಗಳಿಂದ ಆಗಿರುವಂತಹ ಸಂಟ್ಯಾನು ಬ್ಲೆಮಿಷಸ್ಸು ಈಗ ಪಿಂಪಲ್ಸ್ ಆಗಿ ಪಿಂಪಲ್ ಮಾರ್ಕ್ಸ್ ಎಲ್ಲ ಉಳ್ಕೊಂಡಿರುತ್ತೆ ಅದು ಎಲ್ಲದನ್ನು ಹೋಗ್ಸುತ್ತೆ ಆಯಿಲನ್ನು ಕಂಟ್ರೋಲ್ ಮಾಡಿ ನಮ್ಮ ಸ್ಕಿನ್ನನ್ನು ಲೈಟ್ ಮಾಡೋದ್ರಲ್ಲಿ ಇದು ಸಹಾಯ ಮಾಡುತ್ತೆ ಫ್ರೆಂಡ್ಸ್ ನೆಕ್ಸ್ಟ್ ಇನ್ಯಾವ ಇಂಗ್ರೀಡಿಯೆಂಟ್ ಹಾಕಬೇಕು ಅಂತ ನೋಡೋದಕ್ಕಿಂತ ಮುಂಚೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ಅನುಕೂಲ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ ಹಾಗನ್ಸಿದ್ರೆ ಪ್ಲೀಸ್ ಈ ವಿಡಿಯೋಗೆ ತಪ್ಪದೆ ಲೈಕ್ ಮಾಡಿ ಇನ್ನೂ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದರಿಂದಾಗಿ ನಾನು ನೆಕ್ಸ್ಟ್ ಯಾವುದೇ ವಿಡಿಯೋ ಮಾಡಿದ್ರೂ ಆ ವಿಡಿಯೋ ನೀವು ಮಿಸ್ ಆಗದೆ ಫಸ್ಟ್ ನೀವೇ ನೋಡಬಹುದು ಫ್ರೆಂಡ್ಸ್ ನೆಕ್ಸ್ಟ್ ನಾನಿಲ್ಲಿ ಆ ಒಂದು ಟೊಮ್ಯಾಟೋದು ಜ್ಯೂಸ್ ತೊಗೊಂಡಿದ್ದೀನಲ್ವಾ ಅದಕ್ಕೆ ಒಂದು ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನಂಗೆ ತುಂಬ ಜನ ಕೇಳ್ತಾರೆ ಇದು ಯಾವ ಥರ ಉರ್ಗಡ್ಲೆನಾ ಅಂತ ಕೇಳ್ತಿದ್ರು ತುಂಬ ಜನ ಇದು ಉರ್ಗಡ್ಲೆ ಅಲ್ಲ ಹಸಿ ಕಡಲೆ ಬರುತ್ತಲ್ಲ ಅದರದ್ದು ಕಡಲೆ ಹಿಟ್ಟು ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಕಸ್ತೂರಿ ಅರಿಶಿನ ಆದರೆ ತುಂಬಾ ಒಳ್ಳೆಯದು ಅದಿಲ್ಲ ಅಂದರೆ ಮನೆಯಲ್ಲಿ ಅಡುಗೆಗೆ ಉಪಯೋಗಿಸ್ತೀವಲ್ವಾ ಅದೇ ಅರ್ಧ ಚಮಚದಷ್ಟು ಅರಿಶಿನದ ಪುಡಿಯನ್ನು ಕೂಡ ಹಾಕೊಳ್ಳಿ ಫ್ರೆಂಡ್ಸ್ ಅರಿಶಿನದ ಪುಡಿಯೂ ಕೂಡ ನಮ್ಮ ಸ್ಕಿನ್ನನ್ನು ತುಂಬ ಫೇರ್ ಮಾಡೋದಕ್ಕೆ ಅನುಕೂಲ ಮಾಡುತ್ತೆ ನೆಕ್ಸ್ಟ್ ಇದಾದಮೇಲೆ ನೀವು ಹಸಿ ಹಾಲು ಮತ್ತೆ ಹೇಳ್ತಿದ್ದೀನಿ ಹಸಿ ಹಾಲು ಕಾಯಿಸಿರೋ ಹಾಲಲ್ಲ ಯಾಕೆ ಹಸಿ ಹಾಲು ಅಂದರೆ ಹಸಿ ಹಾಲಲ್ಲಿ ಲ್ಯಾಕ್ಟಿಕ್ ಆಸಿಡ್ ತುಂಬ ಚೆನ್ನಾಗಿ ಕಾನ್ಸಂಟ್ರೇಟ್ ಆಗಿರುತ್ತೆ ಕಾಯಿಸಿರೋ ಹಾಲಲ್ಲಿ ಅದು ಹಾವಿಯಾಗಿ ಹೋಗೇ ಇರುತ್ತೆ ಅದಕ್ಕೋಸ್ಕರ ಹಸಿ ಹಾಲನ್ನೇ ನೀವು ಇದಕ್ಕೆ ಉಪಯೋಗಿಸ್ಬೇಕು ಆಯ್ತಲ್ವಾ ನೆಕ್ಸ್ಟ್ ಇದಾದಮೇಲೆ ನಿಮಗೆ ನಿಮ್ಮ ಮನೆಯಲ್ಲಿ ಅಲೋವೆರಾ ಗಿಡ ಇದ್ದರೆ ಫ್ರೆಶ್ ಅಲೋವೆರಾದ ಗಿಡದ ಪಲ್ಪ್ ಹಾಕೊಳ್ಳಿ ಇಲ್ಲ ಅಂದರೆ ಪರವಾಗಿಲ್ಲ ಅಲೋವೆರಾದು ಇದೆಲ್ಲ 30-40 ರೂಪಾಯಿಗೆಲ್ಲ ನಿಮಗೆ ಸಿಗುತ್ತೆ ಅಲೋವೆರಾದು ಜೆಲ್ ತೊಗೊಂಬಂದು ಇಲ್ಲಿ ಒಂದು ಸ್ಪೂನಷ್ಟು ಅಲೋವೆರಾ ಜೆಲ್ ಹಾಕ್ಕೊಳ್ಳಿ ಇಷ್ಟನ್ನು ಕೂಡ ನೀವು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ನಂಗೆ ತುಂಬ ಜನ ನಂದು ಸಬ್ಸ್ಕ್ರೈಬರ್ಸ್ನ ನೋಡಿದ್ದೀನಿ ಅವರು ಹೇಗೆ ಉಪಯೋಗಿಸ್ತಿದ್ದಾರೆ ಅಂತ ನಂಗೆ ನಿಜ ಗೊತ್ತಿಲ್ಲ ಯಾಕಂದರೆ ಅವರು ಉಪಯೋಗಿಸೋ ರೀತಿ ಕರೆಕ್ಟಾಗಿ ಉಪಯೋಗಿಸಿಲ್ಲ ಅಂದರೆ ನಿಮಗೆ ರಿಸಲ್ಟ್ ಬಂದಿಲ್ಲ ಅಂತ ಎಲ್ಲ ಹೇಳ್ತಿರ್ತಾರೆ ಸೊ ಅದಕ್ಕೆ ಉಪಯೋಗಿಸುವಂತಹ ಅದರದೇ ಆದ ಕ್ರಮಗಳಿರುತ್ತೆ ಅವನ್ನು ನಾವು ಕ್ಲೀನಾಗಿ ಫಾಲೋ ಮಾಡಿದ್ರೆ ಈ ಎಲ್ಲ ರೆಮಿಡಿಯಿಂದ ನಾವು ಸೇಫ್ ಆಗಿರುವಂತಹ ಫೇರ್ನೆಸ್ಸನ್ನು ಪಡ್ಕೊಬಹುದು ಬನ್ನಿ ಹಾಗಾದರೆ ಹೇಗೆ ಸರಿಯಾಗಿ ಉಪಯೋಗಿಸೋದಂತ ಇವಾಗ ನಾವು ನೋಡೋಣ ಫ್ರೆಂಡ್ಸ್ ನೀವು ಯಾವುದೇ ಫೇರ್ನೆಸ್ ಕ್ರೀಮ್ ಆದರೂ ಪರವಾಗಿಲ್ಲ ಅಥವಾ ಯಾವುದೇ ಫೇಸ್ ಪ್ಯಾಕ್ ಆದ್ರೂ ಫಸ್ಟು ನಿಮ್ಮ ಸ್ಕಿನ್ನನ್ನು ಫೇಸ್ ವಾಶ್ ಮಾಡಿ ಫೇಸ್ ವಾಶ್ ಆದಮೇಲೂ ಸಹ ನೀವು ಒಂದು ಹಸಿ ಹಾಲನ್ನು ತೊಗೊಂಡು ಕ್ಲೆನ್ಸ್ ಮಾಡ್ಕೊಬೇಕು ಯಾಕಂದರೆ ಈ ಕ್ಲೆನ್ಸ್ ಮಾಡೋದ್ರಿಂದ ನಿಮ್ಮ ಪೋರ್ಸ್ ಎಲ್ಲ ಓಪನ್ ಆಗಬೇಕು ಆವಾಗಲೇ ಅದು ರೆಮಿಡಿ ಚೆನ್ನಾಗಿ ನಿಮ್ಮ ಸ್ಕಿನ್ಗೆ ಹಿಡಿಯೋದು ಆಯಿತಾ ಈ ಥರ ಕ್ಲೆನ್ಸ್ ಆದಮೇಲೆ ನೀವು ಯಾವುದೇ ಫೇಸ್ ಪ್ಯಾಕ್ ಹಾಕ್ತಿದ್ರು ಈ ರೀತಿಯಾಗಿ ಸ್ಕ್ರಬ್ಬಿಂಗ್ ಮೋಷನಲ್ಲಿ ಯಾವತ್ತೂ ಹಚ್ಚಬೇಕು ಇದರಿಂದಾಗಿ ಸ್ಕಿನ್ ಸ್ಕ್ರಬ್ಬೂ ಆಗುತ್ತೆ ಫೇಸ್ ಪ್ಯಾಕು ಆ ಪೋರ್ಸ್ ಒಳಗಡೆ ಹೋಗಿ ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ ಫ್ರೆಂಡ್ಸ್ ಈ ಥರ 10 ನಿಮಿಷ ಬಿಟ್ಟು ಈ ಥರ ಆಯ್ತಲ್ವಾ ಸ್ಕಿನ್ನನ್ನು ಫೇಸ್ ವಾಶ್ ಮಾಡಿ ನೋಡಿ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ ಎಷ್ಟು ಒಳ್ಳೆ ರಿಸಲ್ಟ್ ಒಂದೇ ಯೂಸಲ್ಲಿ ಬಂದಿದೆ ಅಂತ ಈ ವಿಡಿಯೋ ಇಷ್ಟ ಆಯ್ತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಒಳ್ಳೆ ಒಳ್ಳೆ ಹೋಮ್ ರೆಮಿಡಿ ವಿಡಿಯೋ ಇದೆ ಅವುಗಳನ್ನು ಹೋಗಿ ನನ್ನ ಚಾನಲಲ್ಲಿ ನೋಡ್ತೀರಿ ಮತ್ತೆ ಸಿಗೋಣ ಬಾಯ್.